ನಮಸ್ಕಾರ, 9 AM ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಪಿಎಫ್ಐ ಮುಖವಾಡ ಕಳಚುತ್ತಿದೆ ಎನ್ಐಎ. ದೇಣಿಗೆ ಸೀಕ್ರೆಟ್ ಭಯಾನಕ. ದೇಶದ್ರೋಹದ ಕೆಲಸಕ್ಕೆ ತಂತ್ರ, ಸಾಕ್ಷಿ ಕಲೆ ಹಾಕ್ತಿದೆ ಎನ್ಐಎ ಟೀಮ್. ಇಸ್ಲಾಮಿಕ್ ಆಡಳಿತಕ್ಕೆ ಪ್ಲಾನ್. ಬ್ಯಾನ್ ಕೂಗಿಗೆ ಮತ್ತಷ್ಟು ಪುಷ್ಟಿ. ಪಿಎಫ್ಐ ಸೀಕ್ರೆಟ್ News18 ಬಿಗ್ ಕವರೇಜ್. ರಾಜ್ಯದಲ್ಲಿ ಪಿಎಫ್ಐ ಮುಖಂಡರ ಬಂಧನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಲ್ಲಿವರೆಗೂ 16 ಮಂದಿ ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಎಫ್ಐಆರ್ ಅಲ್ಲಿ A5 ಆಗಿದ್ದ ಆರೋಪಿ ದೆಹಲಿಯಲ್ಲಿ ಆತನನ್ನ ಈಗ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಈಗಾಗಲೇ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ 19 ಜನರ ಲಿಸ್ಟ್ ಅನ್ನ ಮಾಡಲಾಗಿತ್ತು. 19 ಜನರಲ್ಲಿ ಇಲ್ಲಿವರೆಗೂ 16 ಜನರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಪೊಲೀಸರು. ಮಂಗಳೂರಿನ ಮೊಹಮ್ಮದ್ ಅಶ್ರಫ್ ದೆಹಲಿಯಲ್ಲಿ ಆತನನ್ನ ಬಂಧಿಸಲಾಗಿದೆ. ಮಂಗಳೂರಿನಲ್ಲಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಆತನ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನ ಆಗಿರಬಹುದು ಅಥವಾ ಆತನನ್ನ ಟ್ರ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಆತ ದೆಹಲಿಯಲ್ಲಿರೋದು ಪತ್ತೆಯಾಗಿದೆ. ನಿನ್ನೆ ಸಂಜೆ ದೆಹಲಿಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಪುತ್ತೂರಿನ ಅಬ್ದುಲ್ ರಜಾಕ್, ಹರಿಹರದ ತಾಹಿರ್, ಶಿರಸಿಯ ಮೌಸಿನ್ ಅಬ್ದುಲ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು 3 ಅರೆಸ್ಟ್ ಆಗಬೇಕಾಗಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಈಗಾಗಲೇ ಪಿಎಫ್ಐ ಮುಖಂಡರ ಬಂಧನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಇಲ್ಲಿವರೆಗೂ 16 ಜನರ ಅರೆಸ್ಟ್ ಆಗಿದೆ 19 ಜನರಲ್ಲಿ. ಆ 19 ಜನರಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಈಗಾಗಲೇ ಕೋರ್ಟ್ಗೆ ಕೂಡ ಹಾಜರುಪಡಿಸಿದ್ದಾರೆ. ಇವತ್ತು ಅಂದ್ರೆ ನಿನ್ನೆ ಒಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ, ಆತನನ್ನ ಇನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸಿಲ್ಲ. ಅದರ ಬದಲಾಗಿ ಉಳಿದ 15 ಜನರನ್ನ ಕೋರ್ಟ್ಗೆ ಹಾಜರುಪಡಿಸಿ 10 ದಿನಗಳ ಕಾಲ ಈಗಾಗಲೇ ಕಸ್ಟಡಿಗೆ ಒಪ್ಪಿಸಿದೆ ಕೋರ್ಟ್. ಈ ಹಿನ್ನೆಲೆಯಲ್ಲಿ ಅವರ ವಿಚಾರಣೆಯನ್ನ ತೀವ್ರಗತಿಯಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಇವರೆಲ್ಲರೂ ಕೂಡ ವಿಧ್ವಂಸಕ ಕೃತ್ಯಗಳು ನಡೆಸೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ರು, ಯಾವ ರೀತಿಗೆ ತರಬೇತಿಯನ್ನ ಪಡ್ಕೊಂಡಿದ್ರು, ಎಲ್ಲಿಂದ ತರಬೇತಿಯನ್ನ ಪಡ್ಕೊಂಡಿದ್ರು, ಯಾವ ರೀತಿಗೆ ತಯಾರಿಗಳು ನಡೆದಿತ್ತು ಬೇರೆ ಬೇರೆ ರೀತಿಯಾದಂತಹ ಈ ಒಂದು ಕೃತ್ಯಗಳನ್ನ ನಡೆಸೋದಕ್ಕೆ, ಮೂಲಭೂತವಾದಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹುಡುಗರನ್ನ ಯಾವ ರೀತಿಯಾಗಿ ಸೆಳಿತಾ ಇದ್ರು, ಈ ಒಂದು ಸಂಘಟನೆಯ ಹೆಸರಲ್ಲಿ ಇದ್ದಂತಹ ಹುಡುಗರನ್ನ ಯಾವ ರೀತಿಯಾಗಿ ಸೆಳೆಯುವಂತಹ ಪ್ರಯತ್ನಗಳು ಆಗಿತ್ತು ಇಂತಹ ಕೃತ್ಯಗಳನ್ನ ಮಾಡೋದಕ್ಕೆ, ಇವೆಲ್ಲದ ತೀವ್ರ ವಿಚಾರಣೆಯನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ.